ರಾಜ್ಯನಿಲ್ಲದ ರಾಜ್ಯಕ್ಕೆ ಇಂದು 3 ವರ್ಷ ಇರಬೇಕಾಗಿತ್ತು. ನಮ್ಮ ಆಯ್ಸು ಅವ್ರಿಗೆ ಕೊಟ್ಟು ಅವ್ರನ್ನ ಇರಿಸ್ಬೇಕಾಯ್ತು ದೇವರು. ದೇವ್ರು ಎಷ್ಟೋ ಹೂವಗಳಿತ್ತು, ಆದ್ರೆ ಬೆಟ್ಟದ ಹೂವನೆ ನಮ್ಮ ಹತ್ರ ಕಿತ್ಕೊಂಡ್ಬಿಟ್ಟಿದ್ದಾರೆ. ಹಗ್ಲು ರಾತ್ರಿ ನಾವು ಪ್ರತಿ ಕ್ಷಣ ಪ್ರತಿಯೊಂದು ಅಭಿಮಾನಿಗೂ ಆ ನೋವು ಏನು ಅನ್ನೋದು ಅಭಿಮಾನಿಗಳು ಆಗಿರೋರ್ಗೆ ಮಾತ್ರ ಗೊತ್ತಿರುತ್ತೆ. ಅಪ್ಪುಸರ್ ಇಲ್ದಿನ ಇದು 3ನೇ ವರ್ಷ ಆಗಿದೆ. ಸೊ ಏನ್ ಹೇಳ್ತೀರಾ, ಏನ್ ಹೇಳ್ತೀರಾ ಅಪ್ಪುಸರ್ ಬಗ್ಗೆ? ಏನಿಲ್ಲ ಮೇಡಮ್, ರಾಜ್ಯನಿಲ್ಲದ ರಾಜ್ಯಕ್ಕೆ ಇಂದು 3 ವರ್ಷ. ಈ ದಿನ ತುಂಬಾ ದುಃಖ ಆಗುವಂತ ದಿನ. ಇದೇ 3 ವರ್ಷದ ಮುಂಚೆ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶನೇ ದುಃಖವಾಗಿರುವಂತ ದಿನ. ಇನ್ನೂ ಇರಬೇಕಾಗಿತ್ತು ಅಪ್ಪುಸರು, ಯಾಕೆಂದ್ರೆ ಅವ್ರಿಗೆ ತುಂಬಾ ಒಡನಾಟದಲ್ಲಿ ಇದ್ರಲ್ಲ, ಅವ್ರಿಗೆ ಮತ್ತ ಗೊತ್ತು ತುಂಬಾ ಏನು ಅನ್ನೋದು. ಅಪ್ಪುಸರ್ ತುಂಬಾ ಮಗು ತರಾನೆ, ದೇವ್ರ ಎಷ್ಟೋ ಹೂವಗಳಿತ್ತು, ಆದ್ರೆ ಬೆಟ್ಟದ ಹೂವನೇ ನಮ್ಮ ಹತ್ರ ಕಿತ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಹೇಗೆ ಇರಲಿ, ಎಲ್ಲೇ ಮೇಲೆ ಚೆನ್ನಾಗಿರಲಿ ಅನ್ನೋದೇ ನಮ್ಮ ಆಸೆ. ನೋಡಿ ಎಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಏನೇ ಆದ್ರೂ ನಾವು ತುಂಬ ದೊಡ್ಡ ವಸ್ತುನೇ ಕಳ್ಕೊಂಡಿದ್ದೀವಿ ಕನ್ನಡ ಇಂಡಸ್ಟ್ರಿಗೆ. ಮುಂದಿನ ದಿನಗಳಲ್ಲಿ ಇವ್ರನ್ನೇ ಪಾಲಿಸ್ಕೊಂಡು ಹೋಗಲಿ ಅಂತ ಮುಂದೆ ಬರುವಂತ ಹೀರೋಗಳು ವಸುಬರ ಆಗಿರ್ಬೋದು ಅವರೆಲ್ಲರೂ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂತೀವಿ. ಅಪ್ಪುಸರ್ಗೆ ನೀವು ಹತ್ರದಲ್ಲಿ ಇದ್ರಿ ಅಂತ ಗೊತ್ತು, ಅಂದ್ರೆ ಅವ್ರಿಗೆ ತುಂಬಾ ಹತ್ರದಲ್ಲಿ ಇದ್ರಿ, ಅವರು ನಿಮ್ಮ ಒಡನಾಟದಲ್ಲಿ ಯಾವ್ದಾದ್ರು ಒಂದು ಮರೆಯಕ್ ಆಗದೆ ಇರೋ ವಿಚಾರ ಅಂದ್ರೆ ಯಾವ್ದು? ತುಂಬಾ ಇದೆ ಮೇಡಮ್, ಆದ್ರೆ ಯಾವ್ದೋ ಇರ್ಲಿ, ಎಲ್ಲ ಹೇಳಿದ್ರೆ ತುಂಬಾ ತಪ್ಪಾಗುತ್ತೆ. ಮುಂದಿನ ದಿನಗಳಲ್ಲಿ ಯಾವ್ದೋ ಒಂದು ಫಿಲಮ್ದು ಒಂದು ಕತೆ ಫೈನಲ್ ಆಗಿತ್ತು ಅಪ್ಪುಸರ್ದು, ಅದನ್ನ ಅಶ್ವಿನಿ ಮೇಡಮ್ ಹತ್ರ ಮಾತಾಡಕ್ ಟ್ರೈ ಮಾಡ್ತೀವಿ. ಅವರು ಹ್ಞೂ ಅಂದ್ರೆ ಆ ಸಿನಿಮಾ ಮಾಡ್ಬೇಕು ಅಂತಿದ್ದೀವಿ, ಮಕ್ಳದು ಮೂವಿ. ಒಂದ್ಸಲಿ ಮೇಡಮ್ ಹತ್ರನು ಮಾತಾಡಿ ಫೈನಲ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಇನ್ನೇನು ಅದಕ್ಕೂ ಕಾಲ ಕೂಡ ಬಂದಿದೆ, ಇನ್ನೊಂದು ವೀಕಲ್ಲಿ ಟ್ರೈ ಮಾಡಿ ಮೇಡಮ್ನ ಡೇಟ್ ತೊಗೊಂಡು ಆ ಕತೆ ಹೇಳಿ. ಅಪ್ಪುಸರ್ಗೆ ಗೊತ್ತಿದೆ ಕತೆ, ಅದು ಅದನ್ನು ಇವ್ರಿಗೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಚೆನ್ನಾಗಿದೆ ಅಂದರೆ ಮಾಡಕ್ಕೆ ಇಷ್ಟಪಡ್ತೀನಿ. ಜೀವನ ಶೈಲಿ ಮೂವಿನ ಅಥವಾ ಯಾವ ಥರ ಮೂವಿ? ಇಲ್ಲ, ಎಲ್ಲದಕ್ಕೂ ಹೀರೋಗಳಿಗೆ ಅನುಸರಿಸುವಂಥದ್ದು. ತುಂಬ ಒಳ್ಳೆ ಕತೆ, ಮೇಡಮ್ಗೆ ಒಪ್ಸಕ್ಕೆ ಟ್ರೈ ಮಾಡ್ತೀವಿ, ಫಸ್ಟ್ ಹೇಳ್ತೀವಿ, ಅದು ಇಷ್ಟ ಆಯ್ತು ಮಾಡ್ತೀವಿ. ಅಪ್ಪುಸರ್ ಇಲ್ದಿರಾ ಇದು 3ನೇ ವರ್ಷ, ಹೇಗೆ ಅನಿಸ್ತಿದೆ ಅಂದರೆ ಏನು ಹೇಳ್ತೀರಾ ಇದ್ರ ಬಗ್ಗೆ? ತುಂಬ ದುಃಖ ಇದೆ, 3ನೇ ವರ್ಷ ಆಗಿದ್ದು ಗೊತ್ತಾಗ್ಲಿಲ್ಲ ಅವ್ರು ಯಾವಾಗ, ಯಾಕೆಂದ್ರೆ ನಮ್ಮ ಸದಾ ನಮ್ಮ ಜೊತೆ ಇದ್ದೇ ಇರ್ತಾರೆ. ಖಂಡಿತ ಇದು ಒಂಥರ ದುಃಖ ತೋರಿಸೋದೇನೆ, ಆದರೂ ಅವ್ರು ಹೇಳ್ಕೊಟ್ಟಿರೋದು ಒಂದು ನಗ್ನಗ್ತ, ಏನೇ ಕಷ್ಟ ಬರಲಿ ಸುಖ ಬರಲಿ ಒಂದು ನಗ್ನಗ್ತ ಮಾಡಬೇಕು, ಮುಂದೆ ಸಾಗಲೇಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅವ್ರು ಏನು ಹೇಳಿರೋ ಅದು ಪಾಲಿಸ್ತಾ ಇದ್ದೀವಿ. ಅನ್ನದಾನ ಮಾಡ್ತಾ ಇದ್ದೀರಾ ಅಂದ್ರೆ 3 ವರ್ಷದಿಂದ ಕೂಡ ಮಾಡ್ಕೊಂಡು ಬಂದಿತ್ತ? ನಾವು ಬರ್ತಡೆ ಆಗ್ಬೋದು ಮತ್ತೆ ಪುಣ್ಯಸ್ಮರಣೆ ಆಗ್ಬೋದು, ನಾವು ಯಾವತ್ತೂ ಬಂದು ಇಲ್ಲಿ ನಿಂತ್ಕೊಂಡು ನನ್ನ ಒಂದು ಚಿಕ್ಕ ಸೇವೆ ನಾನು ಮಾಡಬೇಕು, ನಾನು ಮಾಡ್ತೀನಿ. ನಾವು ಮಾಡ್ಬೋದು ಮನೆಗಳ ಹತ್ರ, ಆದರೆ ನಮಗೆ ಇಲ್ಲಿ ಸಮಾಧಾನ ಕೊಡೋ ಅಷ್ಟು ನಾವು ಮನೆ ತೊಗೊಂಡು ಮಾಡಿದ್ರೆ ಸಮಾಧಾನ ಆಗಲ್ಲ. ಬರ್ತಡೆ ಬೇಕಾದ್ರೆ ನಾವು ನಗ್ನಗ್ತಾ ಮಾಡ್ತೀವಿ, ಇದನ್ನ ನಾವು ಮನೆ ತೊಗೊಂಡು ಮಾಡೋಕೆ ತುಂಬ ದುಃಖ ಆಗುತ್ತೆ. ಹಂಗಾಗಿ ನಾವು ಇಲ್ಲಿ ಬಂದು ಒಂದು ಸೇವೆ ಮಾಡಬೇಕು, ನಾವು ಮಾಡ್ತೀವಿ. ಬರ್ತಡೆ ಎಲ್ಲ ನಾವು ಮನೆ ತೊಗೊಂಡು ಮಾಡ್ತೀವಿ. ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರ 3 ವರ್ಷದಿಂದ? ಎಷ್ಟು ಮಿಸ್ ಮಾಡ್ಕೋತೀರಾ ಅಂತ ಈಗ ಕೇಳ್ತಿರಲ್ಲ ಮೇಡಮ್, ತುಂಬಾನೇ ಮಿಸ್ ಮಾಡ್ಕೋತೀವಿ. ಯಾಕೆ ಅಂದರೆ ಹಗ್ಲು ರಾತ್ರಿ ನಾವು ಪ್ರತಿ ಕ್ಷಣ ಪ್ರತಿಯೊಂದು ಅಭಿಮಾನಿಗೂ ಆ ನೋವು ಏನು ಅನ್ನೋದು ಅಭಿಮಾನಿಗಳು ಆಗಿರೋರ್ಗೆ ಮಾತ್ರ ಗೊತ್ತಿರುತ್ತೆ. ಯಾರೋ ಕೆಲವ್ರು ಮಾತಾಡ್ತಾರೆ, ಏನೇನೋ ಹೇಳಿದ್ರು, ಆದರೆ ನಮ್ಮ ಜೀವನದಲ್ಲಿ ನಮಗಾಗಿರೋ ನೋವು ಬೇರೆ ಅಭಿಮಾನಿಗಳಿಗೆ ಆಗೋದು ಬೇಡ ಅಂತ ನಾವು ಕೇಳ್ಕೊತೀವಿ. ಯಾಕೆ ಅಂದರೆ ಪ್ರತಿ ದಿನ ನಾವು ಕಣ್ಣೀರಲ್ಲಿ ನಾವು ಕೈ ತೊಳಿತಾ ಇದ್ದೀವಿ ಅವ್ರನ್ನ ಕಳ್ಕೊಂಡು. ಇರಬೇಕಾಗಿತ್ತು, ನಮ್ಮ ಆಯಸ್ಸು ಅವ್ರಿಗೆ ಕೊಟ್ಟು ಅವ್ರನ್ನ ಇರಿಸ್ಬೇಕಾಯ್ತು ದೇವರು, ಆದರೆ ದೇವ್ರು ಇಲ್ಲ ಅಂತ ಅನ್ಕೋತೀನಿ ಒಂದೊಂದು ಸಾರಿ. ಖಂಡಿತ. ಬಿ ಪ್ಲಸ್ ಕರ್ನಾಟಕ.